ನಮಸ್ಕಾರ. ನೀವು ಯಕ್ಷಗಾನ ಕಲಾವಿದರಾದರೆ ಎರಡು ನಮಸ್ಕಾರ. ಜಾನಪದ ಮತ್ತು ಶಾಸ್ತ್ರೀಯ ಅನ್ನುವ ಮಾತುಕತೆ ಇದೆ ಯಕ್ಷಗಾನದ ಬಗ್ಗೆ. ಇವತ್ತಿನ ವಿಡಿಯೋದಲ್ಲಿ ಯಕ್ಷಗಾನ ತಾಳದಲ್ಲಿ ಜಾನಪದ ಅಂಶಗಳಿವೆ, ಅಂದರೆ ಜಾನಪದ ಈ ಡೊಳ್ಳು ಇತ್ಯಾದಿ ಏನು ಉಪಕರಣಗಳಿವೆ, ಆ ಉಪಕರಣಗಳಲ್ಲಿ ಏನು ಬಾರಿಸ್ತಾರೆ, ಆ ಬಾರಿಸುವ ಅಂಶಗಳು ನಮ್ಮ ಯಕ್ಷಗಾನ ತಾಳಗಳಲ್ಲಿ ಇದೆ ಅಂತ ಕೆಲವು ಉದಾಹರಣೆಗಳ ಮೂಲಕ ನಾನೀಗ ತೋರಿಸ್ತೇನೆ. ಈಗ ಜನಪದ ಅಂತಂದರೆ ಜನಪ್ರಿಯವಾಗಿ ಭಾಳ ಕಾಲದಿಂದ ಉಳ್ಕೊಂಡು ಬಂದಿರೋದು ಅಂತ ಅರ್ಥ, ಕನಿಷ್ಠ ಅಥವಾ ಕೇಳು ಅನ್ನೋ ಅರ್ಥದಲ್ಲೇ ಅಲ್ಲ, ಫೋಕ್ ಅನ್ನೋ ಅರ್ಥ ಅಲ್ಲ, ಫೋಕ್ ಮತ್ತು ಕ್ಲಾಸಿಕಲ್ ಅನ್ನೋ ಅರ್ಥ ಅಲ್ಲ. ಅದಕ್ಕೆ ಅದನ್ನು ಯಾರೋ ನಿಷ್ಣಾತರಾದವರೇ ಬರೆದಿರುವಂಥದ್ದು, ಅದರ ಸಾಹಿತ್ಯ ಏನಿರ್ತದೆ ಅದನ್ನು ಯಾರೋ ಒಳ್ಳೆಯ ಅನುಭವ ಇರುವವರೇ ಬರೆದಿರುವಂಥದ್ದು, ಇಲ್ಲದೆ ಹೋದರೆ ಅದು ಹೆಚ್ಚು ಕಾಲ ಉಳಿಯಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನಮ್ಗೆ ಅವ್ರು ಯಾರು ಅಂತ ಗೊತ್ತಿರೋದಿಲ್ಲ ಅಷ್ಟೇ. ಅಂದರೆ ಅವರು ಜನಸಾಮಾನ್ಯರು ಅಂತಂದರೆ ಬೇರೆ ಕಾವ್ಯಗಳನ್ನೆಲ್ಲ ಬರೆದವರು, ಯಕ್ಷಗಾನ ಪ್ರಸಂಗಗಳನ್ನು ಬರೆದವರು, ಅತಿಮಾನುಷರು, ಮಹಾಕಾವ್ಯಗಳನ್ನು ಬರೆದವರು, ಅತಿಮಾನುಷರು, ಇವರು ಸಾಮಾನ್ಯರು ಅಂತಲ್ಲ. ಹಾಗಾಗಿ ಜಾನಪದ ಅಂಶ ಅಂತಂದರೆ ಎಲ್ಲ ಕಲೆಗಳು ಜನರಿಂದ ಬಂದಿರುವಂಥದ್ದೇ. ಹಾಗಾಗಿ ಯಕ್ಷಗಾನದಲ್ಲಿ ಈ ಅಥವಾ ಒಂದು ರೀತಿಯಲ್ಲಿ ಹಳೆಯ ಪ್ರಯೋಗ ಅಂತ ನೀವು ಹೇಳ್ಬೋದು, ಅಥವಾ ಜನಸಾಮಾನ್ಯವಾದ ಬೇರೆ ಬೇರೆ ಉಪಕರಣಗಳಲ್ಲಿ ಬಾರಿಸುವ ಒಂದು ಮೊಟ್ಟು ಅಥವಾ ಒಂದು ಶೈಲಿ ಅಂತ ಹೇಳ್ಬೋದು. ಅದು ಹೇಗಿದೆ ಅಂತ ಹೇಳಿ ನಾನು ಇವತ್ತೊಂದು ಉದಾಹರಣೆ ಮೂಲಕ ತೋರಿಸ್ತೇನೆ, ಒಂದು ಪೆಟ್ಟನ್ನು ಹೊಡೆದು ತೋರಿಸ್ತೇನೆ ನಾನು. ದಿನ ಕೆಟ್ಟತಕ 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 ತರಿಕೆಟ ದಿನಾಕ ದಿನಾಕ ತಾ ದಿನ ಕೆಟ್ಟತಕ 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 ತರಿಕೆಟ ದಿನಾಕ ದಿನಾಕ ತಾ. ಅಂದರೆ ಇದು ಒಂದು ರೀತಿಯ ಜಾನಪದ ರೀತಿಯ ಶೈಲಿಯಲ್ಲಿದೆ. ಆದರೆ ಇದನ್ನು ಗಮನಿಸಿ ನೋಡಿದರೆ ಇದು ಜಂಪೆ ತಾಳದಲ್ಲಿದೆ. ಜಂಪೆ ತಾಳದ ಪೆಟ್ಟು ತಾತ ಕೆಟ್ಟತಕ ತಾಕೆಟ ತದ್ದಿನ ನಕ್ಕ ತೈ ತಕ ತದಿ ಗಿಣ ತಾತ ಕೆಟ್ಟತಕ ತಾಕೆಟ ತದ್ದಿನ ನಕ್ಕ ತೈ ತಕ ತದಿ ಗಿಣ. ಕರ್ನಾಟಕ ಸಂಗೀತದ ತಾಳವನ್ನು ವಿಭಾಗಿಸುವ ರೀತಿ ಏನಿದೆ ಅದನ್ನು ಯಕ್ಷಗಾನದಲ್ಲಿ ಹೇಗೆ ನೋಡ್ಬೋದು. ಯಕ್ಷಗಾನದ ತಾಳಗಳು ಮೂಲ ಕರ್ನಾಟಕ ಸಂಗೀತ ತಾಳಗಳಲ್ಲಿ ಕೆಳಗೆ ಹೇಗೆ ತಾಳ್ಮೆ ಇದೆ, ಹೋಲಿಕೆ ಇದೆ ಅನ್ನೋದನ್ನು ಡಾಕ್ಟರ್ ರಾಘವ ನಂಬಿಯವರು ತೋರಿಸಿದವರು. ಮೂಲ ಅವರ ಹಿಮ್ಮೇಳ ಪುಸ್ತಕದಲ್ಲಿ ಅದನ್ನು ವಿಭಾಗ ಮಾಡಿ ಭಾಳ ಸ್ಪಷ್ಟವಾಗಿ ತೋರಿಸಿದ್ದಾರೆ. ಉದಾಹರಣೆಗೆ ಜಂಪೆ ಅಂತ ಹೇಳಿದರೆ ಅದು ಮಿಶ್ರ ಜಂಪೆ, ಏಳು ಅಕ್ಷರಗಳ ಲಘು ಹಾಗೂ ಒಂದು ಅನುದೃತ ಮತ್ತು ಒಂದು ಧೃತ ಹೀಗಿದೆ ಅಂತ ಅವರು ತಿಳಿಸಿದ್ದಾರೆ. ಇದರಲ್ಲಿ ನಾನು ಕಂಡುಕೊಂಡಿದ್ದು ಒಂದು ಜಂಪೆ ತಾಳದ ಪೆಟ್ಟು ಹೇಗೆ ಒಂದು ರೀತಿಯ ಜಾನಪದ ರೀತಿಗೆ ಹೋಲುತ್ತದೆ ಅದು ಯಾವುದು ಅನ್ನೋದನ್ನು ಉದಾಹರಣೆ ಮೂಲಕ ನಿಮಗೆ ತೋರಿಸಿಕೊಟ್ಟಿದ್ದೇನೆ. ಇದು ಸರಿಯಾಗಿ ಹೊಂದಿಕೆ ಆಗ್ತದೆ. ಈಗ ಯಕ್ಷಗಾನದಲ್ಲಿ ಯಕ್ಷಗಾನದ ತಾಳವನ್ನು ಲಯವನ್ನು ಗಟ್ಟಿಯಾಗಿ ಹಿಡಿದಿಟ್ಟುಕೊಳ್ಳುವವರು ಮದ್ದಲೆಗಾರರು, ಆಮೇಲೆ ಭಾಗವತರು. ಹಾಗಾಗಿ ಭಾಗವತರನ್ನು ಬಿಟ್ಟ ಮೇಲೆ ಯಕ್ಷಗಾನದಲ್ಲಿ ಮದ್ದಲೆಗಾರರಿಗೆ ಹೆಚ್ಚು ಆದ್ಯತೆಯನ್ನು ಕೊಡಬೇಕು. ಯಕ್ಷಗಾನದ ತಾಳಗಳು ನಷ್ಟವಾದರೆ, ಯಕ್ಷಗಾನದ ಪೆಟ್ಟುಗಳು ನಷ್ಟವಾದರೆ ಯಕ್ಷಗಾನದ ಮೂಲ ಸ್ವರೂಪ ಹೋಗ್ತದೆ. ಎಲ್ಲಿಯವರೆಗೆ ಯಕ್ಷಗಾನದ ತಾಳ ಯಕ್ಷಗಾನದ ಮೊಟ್ಟುಗಳಿದ್ದಾವೋ ಅಲ್ಲಿಯವರೆಗೆ ಬೇರೆ ಯಾವುದು ಹೆಚ್ಚು ಕಡಿಮೆ ಆದರೂ ಕೂಡ ಅದನ್ನು ನಾವು ಸರಿ ಮಾಡುವಂಥ ಒಂದು ಅವಕಾಶ ಇದೆ. ಹಾಗಾಗಿ ಈ ತಾಳವನ್ನು ಗಟ್ಟಿಯಾಗಿ ಯಾರು ಹಿಡಿದುಕೊಂಡಿದ್ದಾರೋ ಅವರಿಗೆ ನಾವು ಗಮನ ಕೊಡಬೇಕು. ಹೀಗೆ ಮುಂದಿನ ವಿಡಿಯೋಗಳಲ್ಲಿ ಬೇರೆ ಬೇರೆ ತಾಳಗಳಲ್ಲಿ, ಉದಾಹರಣೆಗೆ ತ್ರಿವಿಡೆ ತಾಳದಲ್ಲಿ, ಕೋರೆ ತಾಳದಲ್ಲಿ ಮತ್ತು ರೂಪಕ ತಾಳದಲ್ಲಿ ಹೇಗೆ ಬೇರೆ ಬೇರೆ ತಾಳದಲ್ಲಿ ಜಾನಪದ ಅಂಶ ನಮಗೆ ಕಾಣಿಸ್ತದೆ ಅನ್ನೋದನ್ನು ನೋಡೋಣ. ನಮಸ್ಕಾರ.